ಮಧ್ಯ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ ಕರ್ಮ ಅನುಭವಿಸಲೇಬೇಕು ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಕೊಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು ಅಷ್ಟು ಸುಲಭದ ಕೆಲಸವಲ್ಲ ಅಂತ ಸಿಎಂ ಪರವಾಗಿ ಡಿ ಕೆ ಶಿವಕುಮಾರ್ ಬ್ಯಾಟ್ ಬಿಸಿದ್ರು ನಕಲಿಗಳೆಲ್ಲ ನಾನು ನಕಲಿಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಕುಮಾರಸ್ವಾಮಿಗೆ ಇನ್ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟರು ರಾಜೀನಾಮೆ ಅನುಮಾನ ಬೇಡ ಅವ್ರು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಭವಿಸಲೇಬೇಕು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಆಗುದಿಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಜಮೀನು ಕರ್ಕೊಂಡವ್ರು ಅರ್ಜಿ ಕೊಟ್ಟವ್ರೆ ಅರ್ಜಿ ಕಟ್ಕೊಂಡವ್ರೆ ಅವರು ಸೈಟ್ ಇನ್ನೇನಿದೆ ಆಯ್ತು ಈಗ ನಾನು ಉತ್ತರ ಕೊಡಲ್ಲ ಹಸಿ ಮಾತ್ರ ಕರ್ಮ ನಂಬಿಕೆ ಮುಖ್ಯಮಂತ್ರಿಗಳಿಗಿದೆ ಅಂತ ನನಗೇನು ಅನ್ಸಲ್ಲ ಅವ್ರಿಗೆ ಅವೆಲ್ಲ ನಂಬಿಕೆ ಇಲ್ಲ ಕಾನೂನು ಏನ್ ಹೇಳುತ್ತೋ ಆ ಪ್ರಕಾರ ಆಗತ್ತೀಗ ಈಗ ಸದ್ಯಕ್ಕಂತೂ ನಿಜ ಉತ್ತರ ಪಡಿಬೇಕು ಕರ್ಮ್ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಭಾಳ ಜನ ನನ್ನ ಹಣೆ ಬರಹ ನನ್ನ ಕರ್ಮ ಅದನ್ನ ನಂಬುತ್ತಾರೆ ಈ ಮುಖ್ಯಮಂತ್ರಿಗೆ ಕರ್ಮ ನಂಬಿಕೆ ಇದೆ ಅಂತ ನಾನೇನು ಅನ್ಕೊಂಡಿಲ್ಲ ಹಾಗಾಗಿ ಹಾಗಾಗಿ ಅವರು ನೀವು ವಿಜಯೇಂದ್ರನ ಬರೀ ಕರ್ಮದ ಆಧಾರದ ಮೇಲೆ ಕಾಯ್ತಾ ಇದ್ರೆ ಅವ್ರು ಕೊಡಲ್ಲ ಹೇಳ್ಬಿಟ್ಟಿದೀನಿ ಅವ್ರು ಕೊಡಲ್ಲ ಅವರು ಕಾನೂನಿನ ಪ್ರಕಾರದಲ್ಲಿ ಅವ್ರು ಕೊಡಬೇಕಾಗಿ ಬರಬಹುದು ಅಂತಂದ್ರೆ ನಂಗೆ ಗೊತ್ತಿಲ್ಲ ಕಾನೂನು ಏನು ಮಾಡುತ್ತೋ ಡಿಸಿಷನ್ ಆಗುತ್ತೆ ಸಿ ಎಸ್ ಐ ವಿಚಾರವಾಗಿ ಖರ್ಗೆ ಕುಟುಂಬದ ವಿರುದ್ಧ ಮಾತಾಡ್ತಿರೋ ಆರೋಪಗಳು ಮಾಡ್ತಿರೋ ಆರೋಪಗಳು ಕಾಂಗ್ರೆಸ್ ಖಂಡಿಸ್ಬಿಟ್ಟಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿಗೆ ಆತ್ಮಸಾಕ್ಷಿ ಇಲ್ಲ ಎಂ ಬಿ ಪಾಟೀಲ್ರು ಇವ್ರಿಗೇನು ಗೊತ್ತಾಯಿತು ಇವೇನು ಎಗದ ಎದೆ ಭಾಗದ ನೋಡಿದ್ರೆ ಆತ್ಮಸಾಕ್ಷಿ ಇಲ್ಲ ಆರರಲ್ಲಿ ಚಲವಾದಿ ಸ್ವಾಮಿ ಆರರಲ್ಲಿ ಅವ್ರು ಸ್ವಾಮಿ ಅವರನ್ನು ಸಿ ಎಸ್ ಐ ಟಲ್ಲಿ ಉದ್ಯಮ ಸ್ಥಾಪನೆ ಆಗಿದೆಯಾ ಅವರು ಶೆಡ್ಗಿರ್ ಹಾಕಿ ಅಂತ ಏನೇನೋ ಹೇಳಿದ್ದಾರೆ ರಾಷ್ಟ್ರೋತ್ಥಾನ ಪರಿಷತ್ಗೆ ಡಿಫೆನ್ಸ್ ಸ್ಪೇಸ್ ಪಾರ್ಕ್ನಲ್ಲಿ ಭೂಮಿ ಕೊಟ್ಟಿದ್ದಾರೆ ಬಿಜೆಪಿಗಾದರೂ ಕೊಟ್ಟರು ಬಂದು ವಾಪಸ್ ಪಡೆಯೋ ಚರ್ಚೆ ಮಾಡ್ತಾರೆ ಅದು ಹೆಂಗೆ ಮಾಡಿಬಿಡ್ತೀರಿ ಚರ್ಚೆ ನೀವು ಕೊಟ್ಟಿರೋದನ್ನೆಲ್ಲ ಚರ್ಚೆ ಮಾಡಿಬಿಟ್ಟು ನೆಕ್ಸ್ಟ್ ಬಂದವನೆಲ್ಲ ಕಿತ್ತಾಕ್ತಾ ಹೋಗ್ಬಿಟ್ರೆ ಏನು ಉದ್ಧಾರ ಆಗುತ್ತಾ ರಾಜ್ಯ ಎರಡನೇದು ಹೆಂಗೆ ಹೆಂಗೆ ಕಿತ್ತಾಕ್ಬಿಡ್ತೀರಿ ನೀವು ಅದನ್ನು ಅಲ್ಲಿ ಯೂನಿವರ್ಸಿಟಿ ಬಂದಾಗಿದೆ ಎಲ್ಲ ಮುಗಿದಿದೆ ಅಡ್ಮಿಷನ್ಸ್ ನಡೀತಾ ಇದೆ ಹೆಂಗೆ ಕಿತ್ತಾಕ್ಬಿಡ್ತೀರಿ ನೀವು ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಿ ಎಂ ಬಿ ಪಾಟೀಲ್ರೆ ಅದು ಅದು ಆಯಿತು ಟ್ರೈ ಮಾಡಿ ಮತ್ತೆ ಹೌದು ನಾನು ಚೆಡ್ ಗಿರಾಕಿ ದೊಡ್ಡ ಗಿರಾಕಿ ಎಲ್ಲ ಅಂತ ಅವ್ರೇನೋ ನಾರಾಯಣ ನಾರಾಯಣಸ್ವಾಮಿ ಎಂ ಬಿ ಪಾಟೀಲ್ರು ಅವ್ರು ಶೆಡ್ಡೋ ತಗಡೋ ಎಂಥದ್ದೋ ಗಿರಾಕಿ ಯಾರೋ ನೀವೇನಾದ್ರು ಮಾಡ್ಕೊಳ್ಳಿ ಅದನ್ನು ಉತ್ರನ ಅದೆಲ್ಲ ಕೊಡಬೇಕಾಗಿರೋದು ಅವ್ರುಗಳು ಇಷ್ಟೇ ಕೊಡಬೇಕಾಗಿತ್ತು ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಇದನ್ನು ಕುತ್ತಿಗೆ ತಂದ್ಕೊಳ್ಳೋವರೆಗೂ ನೀವು ಮಾಡಲ್ಲ ಅಂತ ನನಗೆ ಗೊತ್ತಿದೆ ಹೌದು ನಿಮಗೆ ನಿಮ್ಗೆ ಅದೊಂದು ನಿಮ್ಗೆ ಅದೊಂದು ಮಜಾ ಅದು ಎಂಟರ್ಟೈನ್ಮೆಂಟ್ ನಿಮಗೆ ಅದು ಮುಂದುವರಿಲಿ ಅಂತ ಈ ಐದು ಎಕರೆಗೆ ಪ್ರಸ್ತಾಪಿತ ಐದು ಎಕರೆ ವಿಚಾರದಲ್ಲಿ ಅರ್ಜಿ ಹಾಕಿದವರು ಯಾರ್ಯಾರು ಪಟ್ಟಿ ರಿಲೀಸ್ ಮಾಡ್ರಪ್ಪ ಸರ್ಕಾರದಿಂದ ಆ ಅರ್ಜಿ ಹಾಕಿದವರದ್ದು ಉದ್ದೇಶಗಳು ಏನನ್ನ ಕೇಳಿ ಅರ್ಜಿ ಹಾಕಿದ್ರು ಇವರು ಸೇರಿದಂತೆ ಮತ್ತು ಆ ಉದ್ದೇಶಿತ ನಲವತ್ತೊಂದು ಅರ್ಜಿನೋ ಇವರು ನಲವತ್ತೆರಡು ಅಂತ ಇಟ್ಕೊಳ್ಳೋಣ ಉದ್ದೇಶಿತ ಅರ್ಜಿಗೆ ಇದಕ್ಕೆ ಯಾಕೆ ಇದನ್ನು ನಾವು ಆಯ್ಕೆಯಾಗಿ ಪರಿಗಣಿಸಿದ್ದೇವೆ ದೇರ್ ಮೇ ಬಿ ಎ ರೀಸನ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಮುಗಿಯಿತು ಅಂದ್ರೆ ಕೇಳಿಸ್ಕೊಳ್ಳದೆ ಇಲ್ಲ ಇವರು ಸಿಂಪಲ್ ಆಗಿ ಕೇಳಿಸ್ಕೊಳ್ಳದೇ ಇಲ್ಲ ಇವರು ಅವನಿಗೆ ಕೊಟ್ಟರು ಇವ್ನಿಗೆ ಯಾಕೆ ಕೊಟ್ರು ಬೇರೆದೆಲ್ಲ ಮಾತಾಡ್ತಾರೆ ನನಗೆ ಅರ್ಥ ಆಗ್ತಿಲ್ಲ